ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ ಉದ್ಯೋಗ ಭವಿಷ್ಯ ಯಾವ ರೀತಿಯಾಗಿದೆ, ಹಾಗೆ ಮಕರ ರಾಶಿಯವರು ಉದ್ಯೋಗ ಪ್ರಾಪ್ತಿಗೆ ಏನ್ ಮಾಡಬೇಕು, ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹರೇ ಶ್ರೀನಿವಾಸ ಗುರೂಜಿ. ಕಲ್ಯಾಣಾತ್ಪತಕಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹೈಮುಖಾಭಿಧ ಗುರುಶ್ಯ ಮಧ್ವನಾಮಾಮಿ ವರದೋಸ್ತು ನಿರಂತರಂ. ಗುರುಜಿ, ನೀವು ಪ್ರತಿದಿನ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ರಾಶಿಯವರ ಉದ್ಯೋಗ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಇವತ್ತು ಮಕರ ರಾಶಿಯ ಸರದಿ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಜೀವನದಲ್ಲಿ ಒಬ್ಬೊಬ್ಬರಿಗೆ ಆಯಾ ಸ್ಟೇಜ್ನಲ್ಲಿ ಅದದು ನಡೆಯಬೇಕು. ಬಾಲ್ಯವಿದ್ದಾಗ ಬಾಲ್ಯ, ಯೌವನ, ವೃದ್ಧಾಪ್ಯ ಅಂತ ಮೂರು. ಬಾಲ್ಯದಲ್ಲಿ ಸಕಾಲದಲ್ಲಿ ಕರೆಕ್ಟಾಗಿ ಒಳ್ಳೆ ಉತ್ತೀರ್ಣರಾಗಿ ಚೆನ್ನಾಗಿ ಓದಿ ಬೇಕಾದಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ರೆಡಿ ಇದ್ದಾಗ ಉದ್ಯೋಗ. ಉದ್ಯೋಗ ಎಲ್ಲ ಚೆನ್ನಾಗಿ ಸಿಕ್ಕಿದೆ, ಜೀವನದಲ್ಲಿ ಸೆಟ್ಲಾಗ್ತಾಯಿದೆ, ಒಳ್ಳೆ ಸ್ಯಾಲರಿ ಬರ್ತಾಯಿದೆ, ಅಥವಾ ಬಿಸ್ನೆಸ್ ಮಾಡ್ತಿದ್ದೀನಿ, ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಕಂಡುಕೊಂಡ, ಅಥವಾ ಶೇರ್ ಮಾರ್ಕೆಟ್ ಮಾಡ್ತೀನಿ, ಏನೇನೋ ಅವರವರಿಗೆ ತಕ್ಕಂಗೆ ರಾಶಿ ನಕ್ಷತ್ರಗಳು ನಮ್ಮನ್ನು ಆ ಸ್ಥಾನಕ್ಕೆ ನೂಕ್ತವೆ, ತಾನಾಗಿ ನೂಕುತ್ತೆ. ಯಾಕೆ ಎಲ್ಲರೂ ಉದ್ಯೋಗಕ್ಕೆ ಹೋಗಬಾರ್ದು, ಯಾಕೆ ಎಲ್ಲರೂ ಬಿಸ್ನೆಸ್ ಮಾಡಬಾರ್ದು, ಆ ಬಿಸ್ನೆಸ್ಸಲ್ಲಿ ಎಷ್ಟೊಂದು ಕ್ಯಾಟಗರೀಸ್ ಇದೆ, ಒಂದಾ ಎರಡ ಉದ್ಯೋಗದಲ್ಲಿ ಎಷ್ಟೊಂದು ಕ್ಯಾಟಗರೀಸ್ ಇದೆ, ಅದ ಯಾಕೆ ನಾ ಇನ್ನೊಬ್ಬರ ಕೈ ಕೆಳಗಡೆ ಹೋಗಿ ನಿಲ್ಲೋದಿಲ್ಲ, ನಾನು ನನ್ನ ಸ್ವಂತ ಉದ್ಯೋಗ ಅಗ್ರಿಕಲ್ಚರ್ ಮಾಡೋರು. ವಿಚಿತ್ರ ವಿಚಿತ್ರ ಲೋಕ, ಒಂದೇ ರಾಶಿ ಆದರೂ ಪಾದಗಳ ಡಿಫ್ರೆನ್ಸ್ ಮೇಲೆ ವಿಚಿತ್ರ ವಿಚಿತ್ರ ಲೋಕ ಇರ್ತದೆ. ಅದರಲ್ಲಿ ಅವರು ಒಂದು ಸೆಲೆಕ್ಟ್ ಮಾಡ್ತಾರೆ. ಬಹಳಷ್ಟು ಪ್ರಯತ್ನ ಪಟ್ಟು ಫೇಲ್ಯೂರ್ಸು ಆಗ್ಬೋದು, ಸ್ಟಾರ್ಟ್ ಮಾಡಿದ ಕೂಡಲೇ ಅದ್ಭುತ ಸಕ್ಸಸ್ ಆಗ್ಬೋದು, ಆಮೇಲೆ ಮಧ್ಯದಲ್ಲಿ ತೊಂದರೆಗಳು ಆಗ್ಬೋದು, ಮತ್ತೆ ತಿರ್ಗಾದನ್ನು ಸರ್ ಮಾಡಿ ಟಾಪ್ ಒನ್ ಆಗಿ ಹೋಗ್ಬೋದು. ಈವನ್ ಆಲ್ ಕ್ಯಾಟಗರೀಸ್ನಲ್ಲಿ ಸಂಪಾದನೆ ಮಾಡಲಿಕ್ಕೆ ಉದ್ಯೋಗ ಅಂತ ಕರಿತೀವಿ. ಜೀವನ ಏನಾದರೂ ಮಾಡು, ನಮ್ಮ ತಂದೆ ಹೇಳು, ಕುದುರೆ ಮುಂದೆ ಓಡು, ಕುದುರೆ ಗಟ್ಟಿನೋ ನೀನು ಗಟ್ಟಿನೋ ನೋಡೇ ಬಿಡೋಣ, ಹಾಗಾದರೂ ಸಂಪಾದನೆ ಮಾಡು. ಎಲ್ರಿಗೂ ಎಲ್ಲವೂ ಸಿಕ್ಕಿಬಿಡಲ್ಲ. ಎಜುಕೇಷನ್ ಫೇಲ್ಯೂರ್ ಆದರೆ ಕಮ್ಮಿ ಕ್ಯಾಟಗರಿ ಉದ್ಯೋಗಕ್ಕೆ ಹೋಗಬೇಕಾಗ್ತದೆ. ಕಲೆ ಇರ್ತದೆ ಅವರಲ್ಲಿ, ಈಚೆಗೆ ಬರಲ್ಲ. ಏನೂ ಇಲ್ಲ, ರೋಡಲ್ಲಿ ಭಿಕ್ಷೆ ಬೇಡ್ತಿದ್ದ ಒಂದು ಹೆಣ್ಣು ಮಗಳು ದೊಡ್ಡ ಸಿಂಗರ್ ಆಗಿಬಿಟ್ಲು ಇದ್ದಿಗಿದಂಗೆ, ಅದೃಷ್ಟ. ಆ ವಾಯ್ಸ್ ಅವಳಲ್ಲಿ ಆ ಕಲೆ ಇತ್ತು, ಗುರುತಿಸೋರು ಇರಲಿಲ್ಲ. ಯಾವುದೋ ಒಂದು ಸಮಯ ದೇವರು ಅನುಕೂಲ ಮಾಡಿದಾಗ ಗುರುತಿಸಿದ್ರು, ಭಿಕ್ಷೆ ಬೇಡಿದವರು ಟಾಪನ್ನಾಗಿ ಹೋದರು. ಈ ಥರ ಅನೇಕ ಇನ್ಸ್ಟೆನ್ಸ್ಗಳಿವೆ ಕಲೆಯಲ್ಲಿ. ಕಲೆಗೂ ರಾಶಿಗೂ ಸಂಬಂಧ. ಆದರೆ ಎಷ್ಟು ಬೇಗ ಕ್ಲಿಕ್ ಆಯಿತು, ಇಷ್ಟು ವರ್ಷಗಳು ರೋಡಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡಿ ಆ ಭಿಕ್ಷೆಗಾಗಿ ಒಂದು ಹಾಡನ್ನು ಹೇಳಿ ಸುಮಧುರ ವಾಯ್ಸಿನಿಂದ ಎಲ್ಲರನ್ನು ಅಟ್ರ್ಯಾಕ್ಟ್ ಮಾಡಿ ಎದ್ದಿಗಿದಂಗೆ ಬಂತಲ್ಲ ನೋಡಿ ಒಂದು ಅದೃಷ್ಟ. ಯಾವನೊಬ್ಬ ಟ್ರೈನಲ್ಲಿ ಕೂತ್ಕೊಂಡು ಇವಳು ಹಾಡೋದನ್ನೇ ನೋಡಿದ, ಇಳಿದುಬಿಟ್ಟಂತೆ. ಕರ್ಕೊಂಡು ಹೋಗಿ ಅವರನ್ನು ಈ ದಿಸ್ ಅದು ಯಾವುದೋ ಒಂದು ಕಾಂಪಿಟೇಷನ್ಸ್ ಎಲ್ಲ ಇರ್ತದೆ ಅಲ್ಲಿ ಬಿಟ್ಟ, ಅಲ್ಲಿ ಟಾಪ್ ಒನ್ನಾಗಿ ಬಂದಳು. ಬಂದೇ ಬಿಟ್ಲು. ಇವತ್ತು ಭಿಕ್ಷಕ್ಕೂ ಇಂತಲೇ ಹೇಳೋಂಗಿಲ್ಲ, ಅಷ್ಟು ಚೆನ್ನಾಗಿದೆ. ಅದು ಅದೃಷ್ಟ ದುರಾದೃಷ್ಟಗಳು ಇರಬೇಕು. ಎಲ್ಲರೂ ಏನು ಓದಿಲ್ದಿದ್ದವರು ಚೆನ್ನಾಗಿ ಉದ್ಯೋಗ ಸಿಕ್ಕಿಬಿಡುತ್ತೆ. ತುಂಬ ಹೈ ನಾಲೆಜ್, ಅದೇ ಹೇಳೋದು, ತುಂಬ ನಾಲೆಜ್ ಸಿಕ್ಕಾಬಟ್ಟೆ ಓದಿದ್ದಾರೆ, ಕೆಲಸ ಇಲ್ಲಾದರೆ ಇದ್ದಷ್ಟು ಮೋಸ. ಅದರಲ್ಲಿಯೂ ನಮಗೇನಾಗುತ್ತೆ, ಒಂದು ವಯಸ್ಸು, ಒಂದು 45 ವಯಸ್ಸಿಗೆ ಉದ್ಯೋಗ ಸಡನ್ನಾಗಿ ಹೊರಟೋಗ್ಬಿಟ್ರೆ ಅಂತ ಇಮ್ಯಾಜಿನ್ ಮಾಡಿ ನೋಡಿ. ಆ ಕಷ್ಟ ದೇವರಿಗೆ ಗೊತ್ತು. ಬಿಸ್ನೆಸ್ 30 ವರ್ಷ ಮಾಡಿದ, ಏನು ಟಾಪ್ ಒನ್ನಾಗಿ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಪುರ್ಸತ್ತೆ ಇಲ್ಲ. ಯಾವುದಾದ್ರು ಅಂಗಡಿ, ಬಂಗಾರ ಆಗ್ಬೋದು, ಬೆಳ್ಳಿ ಆಗ್ಬೋದು, ಅಥವಾ ಏನಾದ್ರು ದಿನಸಿ ಅಂಗಡಿ ಆಗ್ಬೋದು, ಅಥವಾ ಕಬ್ಬಿಣದ ಅಂಗಡಿ ಆಗ್ಬೋದು, ಸಿಮೆಂಟ್ ಅಂಗಡಿ ಆಗ್ಬೋದು, ಏನೋ ತನಗೆ ಗೊತ್ತಿತ್ತು, ತಾನು ಮಾಡ್ತಾನೆ ಪಾಪ. ಮಾಡಿ ಚೆನ್ನಾಗಿ ಬೆಳೆದ, ಒಳ್ಳೆ ವ್ಯಾಪಾರ ಆಗ್ತಿತ್ತು, ಒಳ್ಳೆ ಲಾಭ ಇತ್ತು, ಕಾರು ತೊಗೊಂಡ್ಬಿಟ್ಟ, ಮನೆಯೂ ಕಟ್ಬಿಟ್ಟ, ಸಡನ್ನಾಗಿ ಕಮ್ಮಿ ಆಗೋಯ್ತು. ಅಯ್ಯೋ ದೇವ್ರಿ, ಏನಾಯಿತು, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಮತ್ತೆ ತಿರ್ಗ ಹಾಗೆ ವಾಪಸ್ ಕಾರ್ ಮಾರು, ಮನೆ ಮಾರು ಅನ್ನೋ ಪರಿಸ್ಥಿತಿ ಬಂದರೆ ಕಷ್ಟ. ಇವೆಲ್ಲವೂ ರಾಶಿ ನಕ್ಷತ್ರಗಳ ಆಧಾರದ ಮೇಲೆ ಹೋಗ್ತದೆ, ಗೋಚಾರ ಬಲದಿಂದ ಹೋಗ್ತದೆ.
ಮತ್ತು ದಶಾಭಕ್ತಿ ಬಲದಿಂದ ಹೋಗ್ತದೆ. ದೋಷಗಳು ಅಂತ ಕೆಲವುದೆಲ್ಲ ಫಿಕ್ಸ್, ವ್ಯತಿಪಾತ, ವೈದ್ರತಿ, ಷಷ್ಠಾಷ್ಟಕ, ಕಲತ್ರ, ಆಶ್ಲೇಷ, ಕಾಲಸರ್ಪ ದೋಷಗಳಿರ್ತದೆ, ಅದರಲ್ಲಿ ಯಾವುದಕ್ಕಾದ್ರೂ ಸಿಕ್ಕಾಕೊಬಿಡ್ತಾರೆ. ಪಿತೃಶಾಪಗಳಿರ್ತದೆ, ಅದರಿಂದ ತೊಂದರೆಗಳಾಗ್ತದೆ. ಇವೆಲ್ಲ ತೊಂದರೆಗಳು. ಇದಕ್ಕೆಲ್ಲ ಒಂದೊಂದಕ್ಕೆ ಒಂದೊಂದು ಪರಿಹಾರ. ಕಷ್ಟ ಬಂದಾಗ ತಾಳು, ಕಂಗಡದ ನೀ ತಾಳು, ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯ ತಾಳು, ನಟ್ಟ ಕಟ್ಟು ಬುತ್ತಿಯ ಮುನ್ನ ಉಣಲುಂಟು ತಾಳು, ತಾಳುವಿಕೆಯಿಂದ ತಪಸ್ಸೇ ಇಲ್ಲ. ತಡೆಯೋಕ್ಕಾಗಬೇಕಲ್ಲ, ಸಂಸಾರ ನಡಿಬೇಕಲ್ಲ, ನಿನ್ನನ್ನು ಅವಲಂಬಿಸಿ ನೀನು ಮುಂದಿನ ಕುರಿ, ನಿನ್ನ ಫಾಲೋ ಮಾಡ್ತಾರೆ ಬಾಕಿ ಉಳಿದಂಥ ಹಿಂದಿನ ಕುರಿಗಳು, ನಿನ್ನ ಹೆಂಡತಿ ಮಕ್ಕಳು. ನೀ ಅಲ್ಲಿ ಹೋದ್ರೆ ಅಲ್ಲಿ ಬರ್ತಾರೆ, ಇಲ್ಲಿ ಹೋದ್ರೆ ಇಲ್ಲಿ ಬರ್ತಾರೆ. ನಂಬಿಕೆಯಿಂದ ಜೀವನ, ಆ ನಂಬಿಕೆಯೇ ದೇವರು, ಆ ದೇವರು ಯಾಕೋ ಕೆಡಿಸ್ತಾ, ಅದೇ ಪರಿಹಾರ. ಏನು ಮಾಡಬೇಕು? ಅದಕ್ಕೆ ಅನೇಕ ಉಪಾಯಗಳಿದೆ. ದೇವರನ್ನು ಹರಿಹರಿ ನಿನ್ನನ್ನು ಒಲಿಸಲಿಬಹುದು. ನರಜನರು ಒಲಿಸೋದು ಬಲು ಕಷ್ಟ, ನರಜನರನ್ನು ಒಲಿಸೋದು ಕಷ್ಟ, ದೇವರು ಕೂಡ ಒಲಿಸ್ಬಿಡ್ಬೋದು. ಆ ದೇವರನ್ನು ಒಲಿಸುವ ಕ್ರಮಗಳು ಹೇಗೆ? ಯಾಕೆ ಮಕರ ರಾಶಿಗೆ ಈಗ ಈ ನಡುವೆ ಅಟ್ಲೀಸ್ಟ್ ಒಂದು ಒನ್ ಇಯರಿಂದ ಸ್ವಲ್ಪ ಡಿಫಿಕಲ್ಟಿ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾಯಿದೆ. ಉದ್ಯೋಗದಲ್ಲಿ ಬೇಸರ ಬರ್ತಾಯಿದೆ, ಹತಾಶನಾಗ್ತಾಯಿದೆ, ಡಿಪ್ರೆಷನ್ ಹೊಟ್ಟೋಗ್ಬಿಡ್ತಾ ಇದ್ದಾರೆ. ಮತ್ತು ಎಲ್ಲಿಗಾರು ಫಾರಿನ್ ಕಂಟ್ರೀಸ್ ಹೋಗ್ಬಿಡೋಣ ಅಂದರೆ ಆಗ್ತಾಯಿಲ್ಲ, ಯಾವುದೂ ಆಗ್ತಾಯಿಲ್ಲ, ದುಡ್ಡು ಉಳಿತಾ ಇಲ್ಲ, ಏನು ಇಲ್ಲದೆ ಟೈಮಲ್ಲಿ ನಮ್ಮಂಥವ್ರ ಹತ್ರ ಕೇಳ್ತಾರೆ, ಏನಾದರೂ ಬಿಸ್ನೆಸ್ ಮಾಡಲ ಏನಪ್ಪ, ನಿನ್ನ ಹತ್ರ ಎಷ್ಟಿಟ್ಟಿದೆಯಾ ಬಂಡವಾಳ? ಸಾಲ ಮಾಡಿ ಬಿಸ್ನೆಸ್ ಮಾಡಿದಾಗ ಆಗೋದಿಲ್ಲ, ಬಡ್ಡಿ ಕಟ್ಟಲಿಕ್ಕೆ ಸರಿ ಹೋಗ್ತದೆ. ನಿನ್ನ ಸ್ವಂತ ಬಂಡವಾಳ ಅಂತ ಇದೆಯಾ? ಏನಿಲ್ಲ, ಏನಕ್ಕೆ ಮತ್ತೆ ಬಿಸ್ನೆಸ್? ಬಂಡವಾಳ ಇಲ್ಲದೆ ಇದ್ದದ್ದು ಬಿಸ್ನೆಸ್ಸೇ ಅಲ್ಲ. ಉದ್ಯೋಗ ಸಿಗುತ್ತಾ? ಸಿಕ್ಕಲಿಕ್ಕೆ ಏನು ಪರಿಹಾರ? ಏನಾದ್ರು ಮಾಡಿ, ಏನಾದರೂ ಮಾಡಿ, ಏನಾದ್ರೂ ಒಂದು ಉಪಾಯ ಕಂಡುಹಿಡೀರಿ. ಉಪಾಯಕ್ಕೆ ಮಾರ್ಗದರ್ಶನ ಮಾಡುತ್ತದೆ ಈ ಜ್ಯೋತಿಷ್ಯ. ಆ ಜ್ಯೋತಿಷ್ಯದ ಮುಖಾಂತರ ನೀನು ಈ ಕಾರ್ಯಕ್ರಮ ಮಾಡು, ಗೆಲ್ತೀಯ. ಮಕರ ರಾಶಿಯವರಿಗೆ ಯಾಕೆ ಉದ್ಯೋಗ ಸಿಗ್ತಾ ಇಲ್ಲ? ಉದ್ಯೋಗ ಸಿಕ್ಕಲಿಕ್ಕೆ ಏನು ಪರಿಹಾರ? ಯಾವಾಗ ಅವ್ರು ಕಳ್ಕೊಳ್ತಾರೆ? ಇದೆಲ್ಲ ಮತ್ತೆ ಮುಂದೆ ಹೇಳೋಣ. ಗುರುಜಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರ, ಇನ್ನು ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 7:30 to 8:00 ನಿಮ್ಮ ನೆಚ್ಚಿನ ಸರಳ ಜೀವನ ಚಾನೆಲ್ನಲ್ಲಿ ಪ್ರಸಾರವಾಗುತ್ತೆ. ನೀವು ಸಹ ಗುರುಜಿ ಜೊತೆ ಕರೆ ಮಾಡಿ ಮಾತನಾಡಬಹುದು. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಮಕರ ರಾಶಿಯವರ ಉದ್ಯೋಗ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಮಕರ ರಾಶಿಯವರಿಗೆ ಯಾಕೆ ಉದ್ಯೋಗ ಹಾಗಾದರೆ ತಡ ಆಗುತ್ತೆ ಅಂತ? ಈ ಒಂದು ಈ ಟೈಪ್ ಕೆಲಸ ಮಾಡೋಣ ಅಂದರೆ, ಒಂದು ಉದ್ಯೋಗದಲ್ಲಿರೋರಿಗೆ ಭಯ ಶುರುವಾಗಿದೆ, ನಮ್ಮನ್ನ ತೆಗಿತಾರೆ ಅಂತ. ನಂಬರ್ ಟೂ, ನಮಗೆ ಸ್ಯಾಲರಿ ಆಗ್ತಾ ಇಲ್ಲ, ತುಂಬ ಟೆನ್ಷನ್ಸ್ ಆಗ್ತಾ ಇದೆ, ನಂಬರ್ ಟೂ. ನಂಬರ್ ತ್ರೀ, ಉದ್ಯೋಗನೇ ಸಿಗ್ತಾ ಇಲ್ಲ ಆರಂಭ ಅಂದರೆ, ಎಜುಕೇಷನ್ ಮುಗಿಸಿ ಬಂದವರು ನಮಗೆ ಸಿಗ್ತಾ ಇಲ್ಲ, ಟ್ರೈ ಮಾಡ್ತಿದ್ದೀವಿ, ಅಪ್ಲಿಕೇಶನ್ಸ್ ಹಾಕ್ತಾ ಇದ್ದೀವಿ, ಎಲ್ಲೆಲ್ಲೋ ಕಾಲ್ ಫಾರ್ ಆಗುತ್ತೆ ಅಲ್ಲೆಲ್ಲ ಹೋಗ್ತೀವಿ, ಕಡೆಗೆ ತಮ್ಮನ್ನ ಓದಿರೋದನ್ನು ಬಿಟ್ಟು ಬೇರೆ ಕೆಲಸಕ್ಕಾರು ಹೋಗ್ತೀವಿ ಅಂತ. ನನಗೆ ಗೊತ್ತಿರೋ ಹಾಗೆ ಧಾರವಾಡ, ಹುಬ್ಬಳ್ಳಿ ಇತ್ಯಾದಿಗಳಿಂದ ಈ ಇಂಜಿನಿಯರಿಂಗ್ ಕ್ಯಾಡರ್ ಮಾಡುವಂಥ ಸ್ಟೂಡೆಂಟು 35,000-40,000 ಸಿಗುತ್ತೆ ಇಂಜಿನಿಯರಿಂಗ್ ಓದ್ರೆ ಅಂದವರು 6,000 ರೂಪಾಯಿ ಸ್ಯಾಲ್ರಿ ಕೂತಿಯಾರ ಪಾಪ. ಈ ಕಾಲ ಘಟ್ಟ ಹಂಗೆ ಮಾಡ್ತಾ ಇದೆ. ಏನು ಮಾಡಬೇಕು? ಮನೇಲಿ ಕೂತಿದ್ರೆ ಬೈತಾರೆ, ಏನು ಉದ್ಯೋಗ, ಇದಕ್ಕೆ ಓದಿಸ್ತೀವಿ ನಿನ್ನ, 100,000 ರೂಪಾಯಿ ಖರ್ಚು ಮಾಡಿದ್ವಿ, ಅಟ್ಲೀಸ್ಟ್ ಯಾವುದಾದ್ರು ಒಂದು ಕೆಲಸಕ್ಕೆ ಹೋಗೋ, ಹೇಳಿ 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 ಮನೆಯಲ್ಲಿ ಒಂದು ತಾತ್ಸಾರ ಯಾರೂ ಮಾಡಲ್ಲ. ತೊಗೊಂಬಂದು ಕೊಟ್ಟರೆ ತಂದೆ ಅಂತೆ, ತಂದು ಕೊಟ್ಟರು ಕೊಡಲಿಲ್ಲ ಅಂದರು ತಾಯಿ ಅಂತೆ. ತಾಯಿ, ನೀನು ಸಂಪಾದನೆ ಮಾಡ್ತೀಯ ಬಿಡ್ತೀಯ, ಅದೆಲ್ಲ ನಂಗೆ ಗೊತ್ತಿಲ್ಲ, ಬಾರೋ ಸಕಾಲದಲ್ಲಿ ಊಟ ಮಾಡು, ತಿಂಡಿ ಮಾಡು, ಮಲ್ಕೋ, ಸುಮ್ಮನೆ ಗಲಾಟೆ ಮಾಡ್ಬಿಡ, ಇಷ್ಟು ಮಾತ್ರ ತಾಯಿ ಹೇಳೋದು, ಅದೇ ಅವಳನ್ನ ತಾಯಿ ಅನ್ನೋದು. ಎಲ್ಲೋ ಸಂಪಾದನೆ ಇಲ್ಲ, ಏನಿಲ್ಲ, ಸುಮ್ಮನೆ ಉಂಡಾಂಡಿ ಬೆಟ್ಟ ಕೂತು ತಿಂತ ಇದೆಯಾ? ಏನಾದ್ರು ಒಂದು ಕೆಲಸ ಮಾಡಬೇಕು. ಏನಿಲ್ಲ, ಅದೇ ಹಾಗಾಯಿತು. ಸರಿ, ಏನು ಮಾಡ್ತಾರೆ? ಊರು ಬಿಟ್ಟು ಊರು ಹೋಗಿ ಬೆಂಗಳೂರಿಗೆ ಹೋದರೆ ಅಥವಾ ದೊಡ್ಡ ಮಹಾನಗರಕ್ಕೆ ಹೋದರೆ, ಮುಂಬೈಗೆ ಹೋಗ್ಬಿಟ್ರೆ ನನಗೆ ಕೆಲಸ ಸಿಕ್ಬಿಡುತ್ತೆ ಅಂತ ಹೋಗ್ತಾರೆ. ಅಲ್ಲಿನ ಲಿವಿಂಗ್ ಕಂಡೀಷನ್ಸ್, ಅಲ್ಲಿನ ಕಷ್ಟ, ಅದ್ರ ತಕ್ಕಂಗೆ ನಾವು ಜೀವನ ಮಾಡಬೇಕು. ದೊಡ್ಡ ದೊಡ್ಡ ಮಹಾನಗರದಲ್ಲಿ ನೀನು 50,000 ಸಂಪಾದನೆ ಮಾಡಿದ್ರೂ ಆಗಲ್ಲ, ಸಣ್ಣ ಊರಿನಲ್ಲಿ ನಿನಗೆ ಬರೀ 10,000 ಇದ್ದರೂ ಸಾಕು. ಅಂಥದ್ರಲ್ಲಿ ಏನು ಮಾಡ್ತಾರೆ? ಏನು ಒಂದು ಆಗಲಿ, ನಮ್ಗೆ ಕೆಲಸ ಸಿಕ್ಕಿದ್ದು ಸಿಗಲಿ, ಸ್ವಾಮಿ
ನೀವೇನು ಸಂಬಳ ಕೊಟ್ಟರು ಸರ್ ಎರಡು ಹೊತ್ತು ಊಟ ಹಾಕಿ ನಾವು ಬರ್ತೀವಿ, ಅದಕ್ಕೆ ನಮ್ಮ ತಂದೆ ತಾಯಿಗೆ ನಾನು ಭಾರವಾಗಿರಬಾರ್ದು ಅಂತೆಲ್ಲ ಯೋಚನೆ ಮಾಡುವವರು ಉಂಟು. ಕೋಪಿಸ್ಕೊಂಡು ಹೋಗೋದು ಬೇರೆ, ಎಲ್ಲಿಗೋ ಹೊಟ್ಟೋಬಿಟ್ಟ ಹೇಳಿಲ್ಲ ಕೇಳಿದ ಎಲ್ಲೋ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಂತೆ ಅದು ಬೇರೆ, ಉದ್ಯೋಗ ವಿದ್ಯೆ ಇದ್ದು ಸಿಕ್ಕಲಿಲ್ಲ ಅನ್ನೋದು ಬೇರೆ. ಕೆಲವುದು ಏನಾಗುತ್ತೆ ಅಂದರೆ ತುಂಬ ಟೆನ್ಷನ್ಸ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಂದರೆ ಉದ್ಯೋಗ ಸಿಗೋದೇ ಇಲ್ಲ, ಎಲ್ಲವೂ ಮಾಡ್ತಾರೆ ಪಕ್ಕ, ಅದೇನು 10 ರೌಂಡಂತೆ 9 ರೌಂಡಂತೆ ಎಲ್ಲದರಲ್ಲೂ ಪಾಸಾಗಿರ್ತಾರೆ. ಕೊನೆಯಲ್ಲಿ ಯು ಆರ್ ಅನ್ಫಿಟ್, ನಾನು ನಿಮಗೆ ತಿಳಿಸ್ತೀವಿ ಹಿಂದಾಗಡೆ ನಮ್ಮ ಕಾಲದಲ್ಲೆಲ್ಲ ಹೆಣ್ಣು ಗಂಡು ನೋಡೋಕೆ ಬರಬೇಕಾದ್ರೆ ನಿಮಗೆ ನಾವು ಲೆಟ್ರ್ ಬರಿತೀವಿ ಅಂತನ್ನೋರು. ಲೆಟ್ರ್ ಬರಿತೀವಿ ಅಂದರೆ ಅದು ಮುಗಿದೋಯ್ತು ಅಂತ ಅರ್ಥ. ಕಮ್ಯುನಿಕೇಷನಲ್ಲಿ ಲೆಟ್ರ್ ಹಾಕ್ತೀವಿ ರೀ ಊರಿಗೆ ಹೋಗಿ ಅಂದರೆ ಕ್ಲೋಸ್, ಅದು ಬರಲ್ಲ ಅಂದರೆ ನಗೋರು. ನಾವು ನಮ್ಮಲ್ಲೇ ನಗ್ತಾ ಇದ್ವಿ, ಲೆಟ್ರ್ ಹಾಕ್ತೇನೆ ನಾವು ಕ್ಲೋಸ್ ಅಂತ. ಅದೇ ರೀತಿ ನಿಮಗೆ ನಾವು ತಿಳಿಸ್ತೀವಿ, ಮಲ್ಲಿಗೆ ಭಯ ಹತ್ಕೊಂಡು ಫಾಲೋ ಅಪ್. ನಾನು ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ದೀಸ್ ಆರ್ ಆಲ್ ದಿ ಪ್ರಾಕ್ಟಿಕಲ್ ನಾವು ನಡೆಸ್ತಾ ಇದೆ ಜೀವನ. ಅಲ್ಲಿ ಹೋಗಿ ಕಾಯ್ತಾರೆ ಮಲ್ಲಿಗೆ, ಇಲ್ಲ ರೀ ಇವ ನಿಮಗೆ ಬಗ್ಗೆ ನಾನು ಹೇಳಿದ್ದೀನಿ ಎಮ್ ಡಿ ಹತ್ರ, ಅವ್ರು ತಿಳಿಸ್ತಾರೆ, ಅವರು ಸಿಂಗಾಪುರ್ಗೆ ಹೋಗಿದ್ದಾರೆ, ಅವರು ಡೆಲ್ಲಿಗೆ ಹೋಗಿದ್ದಾರೆ, ಅವ್ರು ಅಮೆರಿಕಾ ಹೋಗಿದ್ದಾರೆ. ಸರಿ, ಅಮೆರಿಕಾಯಿಂದ ಬಂದ್ರೆ ಸರ್ ಇನ್ನೂ ಬಂದಿಲ್ಲ ರೀ, ಸ್ವಲ್ಪ ನೀವು ಅವಸರ ಮಾಡಬೇಡಿ, ಬೇರೆ ಯಾವುದಾದ್ರೂ ಇದ್ದರೆ ನೀವು ನೋಡ್ತಾ ಇರಿ, ಒಂದು ವೇಳೆ ನಮ್ಮ ಅದೃಷ್ಟ ಇದ್ದರೆ ಕೊಡ್ತೀವಿ ನಿಮಗೆ. ಅದು ಹೇಳೋಕ್ಕಾಗಲ್ಲ, ಅಯ್ಯೋ ದೇವರೇ ಹಿಂಗಾಯ್ತಾ, ಮತ್ತೆ ಪರಿಹಾರ ಆಯಿತಾ. ಈ ಪರಿಹಾರಕ್ಕೆ ಮನೆ ಆಗಲಿ ಮಕ್ಕಳಾಗಲಿ ಮದುವೆ ಆಗಲಿ ಉದ್ಯೋಗ ಆಗಲಿ ಗುರುವಿನ ಬಲಗಳು ಬೇಕು. ಗುರುವಿನ ಬಲವಿದ್ದರೆ ಮಾತ್ರ ಏನಾದರೂ ಮಾಡೋಕ್ಕೆ ಸಾಧ್ಯ. ಆ ಗುರುವಿನ ಬಲವನ್ನು ಹೆಂಗೆ ಹಿಡಿಯೋದು, ಅದೇ ದೊಡ್ಡ ಕಾನ್ಸೆಪ್ಟ್. ಗುರುಬಲ ನಮಗೆ ಸಿಕ್ಕಿದ್ರೆ ಕೆಲವೊಂದು ಮಾಹಿತಿಗಳು ಸುಸೂತ್ರ ಆಗ್ತದೆ. ಅದೇ ಹೇಳೋಣ. ಗುರುಜಿ ಒಬ್ರು ಕಾಲರ್ ರೆಡಿ ಇದ್ದಾರೆ. ಲಕ್ಷ್ಮಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ ಮಾ. 2015 3 2000 ಮೇಡಮ್. ಹೇಳಿ ಮಾ, ರಾಶಿ ನಕ್ಷತ್ರ? ಮಿಥುನ ರಾಶಿ, ಪುನರ್ವಸು ನಕ್ಷತ್ರ. ಗುರುಜಿ ಇದ್ದಾರೆ, ಮಾತನಾಡಿ. ಹಾ ಹೇಳಿ. ನಮಸ್ತೆ ಸರ್. ಸಾರ್ ಅಂದ್ರೆ ಮಾತಾಡೋದಿಲ್ಲ ನಾನು. ಸ್ವಾಮಿ ನಮಸ್ತೆ ಗುರುಜಿ. ಹೇಳಿ ಗುರುಜಿ. ನಮ್ಮ ಈ ಮಕ್ಕಳು ಟ್ವಿನ್ಸ್ ಟ್ವಿನ್ಸ್ ಗುರುಜಿ. ಇದರಲ್ಲಿ ಒಬ್ಳು ಅಶ್ವಿನಿ, ಅಶ್ವಿನಿ ಅಂತ, 15 3 2000 ಇಸ್ವಿನಲ್ಲಿ ಹುಟ್ಟಿದ್ರು. ಹೇಳಿ ವಿಷಯ, ಹೇಳಿ ಏನ್ ಕೇಳಬೇಕು? ಅವ್ರ ಬಗ್ಗೆ ಸ್ವಲ್ಪ ಪೀರಿಯಡ್ಸ್ ಸರಿ ಕರೆಕ್ಟ್ ಆಗಿ ಆಗಲ್ಲ ಸ್ವಾಮೀಜಿ. ಎಂತದ ಪೀರಿಯಡ್ಸ್? ಸರಿ 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 ಸರಿ. ಮತ್ತೆ ಅವ್ರಿಗೆ ಗಂಡವ್ರು ಬಂದು ಬಂದು ಕೇಳ್ತಾ ಇದಾರೆ, ಇದರಿಂದ ಮುಂದೆ ಏನು ಪ್ರಾಬ್ಲಮ್ ಆಗಲ್ವಾ ಏನು? ಆಯ್ತು, ಎಲ್ಲವೂ ಎಲ್ಲವೂ ಸರಿ ಹೋಗುತ್ತೆ, ದೇವ್ರ ದಯ ಇದ್ರೆ ಎಲ್ಲವೂ ಕರೆಕ್ಟ್ ಆಗುತ್ತೆ. ನೀವು ಇರೋದು ಎಲ್ಲಿ? ಬೆಂಗಳೂರು ಸರ್. ದಯವಿಟ್ಟು ಬೇಜಾರು ಮಾಡಿ ನನ್ನ ಹತ್ರಕ್ಕೆ ಬನ್ನಿ ಅನ್ನೋಕ್ಕೋಸ್ಕರ ಮಾತಾಡ್ತಿಲ್ಲ. ಯಾವತ್ತಾರು ಒಂದು ದಿವಸ ಅಪಾಯಿಂಟ್ಮೆಂಟ್ ತೊಗೊಂಡು ನೀ ಜಾತಕ ಡೇಟ್ ಆಫ್ ಬರ್ತ್ ಹಿಡ್ಕೊಂಡು ಬಂದರೆ ಸಮಸ್ಯೆಗಳು ಬಗೆಹರಲಿಕ್ಕೆ ಅನೇಕ ಉಪಾಯಗಳಿದೆ, ಅದನ್ನು ಹೇಳ್ಕೊಡುವ ಪ್ರಯತ್ನ ಮಾಡ್ತೀನಿ. ಅಂದರೆ ನಿಮ್ಮ ಜೀವನ ಅನ್ನೋದು ಎಲ್ಲ ಅಂಗಾಂಗಗಳು ಪ್ಲಸ್ ಏನಾಗಬೇಕು ಎಲ್ಲವೂ ಸರಿ ಇರಬೇಕು. ಉತ್ತಮವಾದ ಪ್ರಶ್ನೆ ಜೀವನಕ್ಕಾಗಿ. ನೀವು ಯಾವತ್ತಾರು ಒಂದು ದಿವಸ ಅದನ್ನು ನನ್ನ ಹತ್ರನೇ ಬನ್ನಿ ಅನ್ನುವ ಮಾತು ನಾನು ಹೇಳಬಾರ್ದು. ಇದ್ದರೂ ನನಗೆ ಕೆಲವುದೆಲ್ಲ ಐಡಿಯಾಸ್ ಇದೆ, ಅದನ್ನು ಹೇಳ್ಕೊಡ್ತೀನಿ, ಅದನ್ನು ಫಾಲೋಅಪ್ ಮಾಡಿ ಟ್ರೈ ಮಾಡಿ ಒಳ್ಳೆಯದಾಗ್ತದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಪುಷ್ಪ ಅಂತ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪುಷ್ಪ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ ಮಾ. 28 3 1983. ಓಕೆ ಮಾ, ರಾಶಿ ನಕ್ಷತ್ರ? ನಕ್ಷತ್ರ ಕನ್ಯಾ ರಾಶಿ ಮೇಡಮ್. ಗುರುಜಿ ಇದ್ದರೆ, ಮಾತನಾಡಿ. ಹಾ ಹೇಳಿ. ಹರೇ ಶ್ರೀನಿವಾಸ ಗುರುಜಿ. ಹರೇ ಶ್ರೀನಿವಾಸ, ಹೇಳಿ ಮಾ. ಆರಾಮಿದ್ದೀರ ಗುರುಜಿ? ಆರಾಮಿದ್ದೀರಿ, ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಗುರುಜಿ. ಅಂಗಡಿ ಹಾಕ್ಬೇಕಂತ ಮಾಡಿದ್ದೀನಿ ಗುರುಜಿ. ಏನು ಅಂಗಡಿ? ಹಂಗೆ ಶೆಡ್ ಟೈಪ್ ಬರುತ್ತಲ್ಲ ಗುರುಜಿ, ಶಾಂಪು ಶೆಡ್ ಟೈಪ್, ಶಾಂಪು ಸೋಪು ಕಾಸ್ಮೆಟಿಕ್ಸ್, ಕಾಸ್ಮೆಟಿಕ್ಸ್ ಅಂತಾರಲ್ಲ ಅದು. ಹಾ ಹೇಳಿ ಹೇಳಿ ಹೇಳಿ. ಮಕ್ಕಳದ ಚಾಕ್ಲೇಟ್ ಅವೆಲ್ಲ ಇರುತ್ತಲ್ಲ ಗುರುಜಿ? ಅದೈತೆ ಒಟ್ಟಲ್ಲಿ ಎಲ್ಲ ಚಾಕ್ಲೇಟ್ ಎಲ್ಲ ಮಾಡ್ಬೇಕಂತ ಮಾಡಿದೀವಿ. ಬುಧವಾರ ಗುರುವಾರ ಕೂಡ ಕೊಟ್ಟಿದ್ದಾರೆ ಗುರುಜಿ ಡೇಟ್, ನಮಗೆ ಮಾಡಿದ್ರೆ ಒಳ್ಳೇದಾಗುತ್ತೇನಿಲ್ಲ ಅಂತ ನೋಡಿ. ಗುರುವಾರ ಕೊಟ್ಟರೆ ಶುಕ್ರವಾರನು ಮತ್ತೆ ಎರಡನೇ ದಿವಸನು ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ಸು, ಆ ಥರ ಮಾಡಿ. ಯಾವ ರಾಶಿ ನಿಮ್ಮದು? ಪೂಜೆಗೆ ಯಾವ ರಾಶಿ? ಬುಧವಾರ ಮಾಡಿದ್ರೆ ಚೆನ್ನಾಗ, ಗುರುವಾರ ಮಾಡಿದ್ರೆ ಚೆನ್ನಾಗ? ಗುರುವಾರ ಕನ್ಯಾ ರಾಶಿ ಅಲ್ಲ, ಕನ್ಯಾ ರಾಶಿ
ಗುರುವಾರ ಶುಕ್ರವಾರ ಮಾಡಿ, ಭಾಳ ಚೆನ್ನಾಗಿರುತ್ತೆ. ಗುರುವಾರ ಶುಕ್ರವಾರ ಎರಡು ಕಂಟಿನ್ಯೂಸ್ ದ್ವಿತೀಯ ವಿಘ್ನ ಆಗದೇ ಇದ್ದಂಗೆ ನೋಡ್ಕೊಳ್ಳಿ. ಶುಕ್ರವಾರ ಅಂತೂ ಕಾಸ್ಮೆಟಿಕ್ಸ್ ಅಂದರೆ ಕಲೆಗೆ ಉಪಯೋಗಿಸುವಂಥ ಈ ಪದಾರ್ಥಗಳು, ಹಾಗಾಗಿ ಶುಕ್ರವಾರ ಬೆಸ್ಟು. ಅದನ್ನು ತಾರೀಖು ನೋಡ್ಕೊಳ್ಳಿ ಮತ್ತು ತಿಥಿ ವಾರ ನಕ್ಷತ್ರಗಳ ನೋಡ್ಕೊಳ್ಳಿ. ಪ್ರಾರಂಭ ಮಾಡಿ ಬೆಳಗಿನ ಜಾವ ಬೇಗ ಅದಕ್ಕೆ ಪೂಜೆ ಮಾಡಿ, ಹಾಲು ಕುರಿಸಿ ಅಥವಾ ಯಾವುದಾದ್ರು ಪೂಜೆಗಳನ್ನ ಹಮ್ಮಿಕೊಳ್ಳಿ. ಗುರುವಾರ ಚೆನ್ನಾಗಿದೆ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಇನ್ನು ವೀಕ್ಷಕರೇ, ನೀವು ಸಹ ಗುರುಜಿಯನ್ನು ನೇರವಾಗಿ ಭೇಟಿ ಮಾಡಬೇಕು ಅಂದರೆ ನೇರ ಭೇಟಿಗಾಗಿ ನಂಬರ್ ಬರ್ತಾ ಇದೆ, ಅದನ್ನು ನೋಟ್ ಮಾಡಿಕೊಂಡು ಅಪಾಯಿಂಟ್ಮೆಂಟನ್ನು ತಗೊಂಡು ಗುರುಜಿಯನ್ನು ನೇರವಾಗಿ ಭೇಟಿ ಆಗ್ಬೋದು. ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪೂಜಾ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪೂಜಾ ಅವರೇ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವರು ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ ಅಮ್ಮ. ನನ್ನ ಮಗಳದು 19ನೇ ತಾರೀಕು 10ನೇ ತಿಂಗಳು. ಸರಿ ಅಮ್ಮ. 96ನೇ ಇಸ್ವಿ. ರಾಶಿ ನಕ್ಷತ್ರ ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ. ಸರಿ ಅಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ ಅಮ್ಮ. ಹಾ ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ. ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಈ ಕಾರ್ಯಕ್ರಮ ರೆಗ್ಯುಲರ್ ಆಗಿ ನೋಡ್ತಿರ್ತೀರಾ? ಹಾ, ದಿನ ತಪ್ಪದೇ ನೋಡ್ತೀವಿ ನಾವೆಲ್ಲರೂ. ನಿಮ್ಗೆ ಏನ್ ಅನ್ಸುತ್ತೆ ಅದು ಹೇಳಿ, ಎಲ್ಲರೂ ಕೇಳಿ. ನಂಗೆ ತುಂಬಾ ಖುಷಿ ಆಗುತ್ತೆ, ನೀವು ಹೇಳಿದ್ದೆಲ್ಲ ಸರಿ ಅನ್ಸ್ತಾ ಇದೆ. ನೀವು ದಿನ ಪ್ರತಿಯೊಬ್ಬರದ್ದು ಹೇಳ್ತಾ ಇದ್ದೀರಲ್ಲ, ಅವ್ರ ಬಗ್ಗೆ ನೀವು ಹೇಳಿದ್ದೆಲ್ಲ ಸರಿ ಅನ್ನಿಸ್ತೆ. ಅದಕ್ಕೆ ನಾನು ಯಾವತ್ತಿನಿಂದ ಟ್ರೈ ಮಾಡ್ತಾ ಇದ್ದೆ, ಇವತ್ತ ಆಯ್ತು ಅದು. ಸರಿ, ನಾವೀಗ ಮಕರ ರಾಶಿಗೆ ಎಷ್ಟೋ ಸಂದರ್ಭದಲ್ಲಿ ಕೆಲವೊಂದು ಪರಿಹಾರಗಳನ್ನ ಹೇಳಿದ್ದೆ, ಅದನ್ನ ನೀವೇನಾದ್ರು ಮಾಡಿಸಿದ್ರಿ? ಇಲ್ಲ, ಮಗಳ ಈಗ ಬೇರೆ ಊರಲ್ಲಿ ಇದ್ದಾಳೆ, ಬರೋಳು ಇದ್ದಾಳೆ, ಅದ್ರ ಸಲುವಾಗಿ ಈಗ ಮತ್ತೊಮ್ಮೆ ಕೇಳ್ಬೇಕಂತ. ಈಗ ಏನ್ ಕೇಳ್ಬೇಕು? ನನ್ನ ಮಗಳದು ಮಕರ ರಾಶಿ. ಆಯ್ತು. ಉತ್ತರಾಷಾಢ ನಕ್ಷತ್ರ. ಆಯ್ತು. ಅವಳಿಗೆ ಆರೋಗ್ಯ ಸರಿ ಉಳಿಯುವಾಯ್ತು ಗುರುಜಿ? ಈಗಂತೂ 7:30 ಪ್ರಾರಂಭ ಆಗಿದೆ, ಟೆನ್ಷನ್ಸ್ ಭಾಳ ಆಗ್ತದೆ, ಹೊಟ್ಟೆ ಸಂಬಂಧಪಟ್ಟ ತೊಂದರೆಗಳು ಬರ್ದಿದೆ. ಹೌದಾ? ಬೆನ್ನು ನೋವಿಂದ ಸಮಸ್ಯೆ ಇದೆ, ಹೊಟ್ಟೆದು ಸಮಸ್ಯೆ ಇದೆ. ಸರಿ ಸರಿ ಸರಿ. ನೀವೇನು ಮಾಡಿ, ಒಂದು ಹಿತ್ತಾಳೆ ತಟ್ಟೆ ಮೇಲೆ ಒಂದು 1/4 kg ಗೋಧಿಯನ್ನು ಹಾಕಿ, ಅದರ ಮೇಲ್ಗಡೆ ತುಪ್ಪದ ದೀಪ ಹಚ್ಚಿ ಪಶ್ಚಿಮ ದಿಕ್ಕಿಗೆ ತಿರುಗಿಸಿ. ಪಶ್ಚಿಮ, ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ದೇವ್ರ ಮನೆಯಲ್ಲಿ ಇಡಿ. ಮತ್ತು ಆರೋಗ್ಯದ ಮೂಲ ಏನು ಕಾರಣ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಆಮೇಲೆ ಔಷಧಿ ಕೊಡೋದು, ಡಾಕ್ಟ್ರ್ ನೋಡೋದು, ಎಲ್ಲ ಕರೆಕ್ಟಾಗಿ ಮಾಡಿ ಸರಿ ಹೋಗುತ್ತೆ. ಧನ್ವಂತರಿ ಫೋಟೋ ಇದ್ದರೆ ಅವಳು ಮಲಗುವ ರೂಮ್ನಲ್ಲಿ ಧನ್ವಂತರಿ ಫೋಟೋ ಹಾಕಿ, ಬೆಳಗ್ಗೆ ಎದ್ದು ಕೂಡಲೇ ಪ್ರಾರ್ಥನೆ ಮಾಡಿ ನೋಡಬೇಕು. ಆ ರೀತಿ ಮಾಡಿ, ಇದರಿಂದ 2 ತಕ್ಷಣ ವಾಸಿ ಆಗುತ್ತೆ ಅಲ್ಲ, ಡಾಕ್ಟ್ರ್ ಕೊಡುವ ಔಷಧಿಯಿಂದ ವಾಸಿ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಇನ್ನು ಗುರುಜಿ, ನೀವು ಮಕರ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಅದರಲ್ಲಿ ಗುರುಬಲ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಒಂದು ಉದ್ಯೋಗ ಸಿಗಬೇಕು ಅಂದರೆ ಅಂತ ಹೇಳ್ತಾ ಇದ್ದೆ. ನಾನು ಆಗಲೇ ಹೇಳಿದೆ, ಮನೆ ಕಟ್ಟೋದು ತಗೊಳ್ಳೋದು, ಮಕ್ಕಳು ಆಗಲಿಲ್ಲ, ಮತ್ತು ಮದುವೆ ತಡ ಆಗ್ತಾ ಇದೆ, ಮತ್ತು ಜೊತೆಯಲ್ಲಿ ಉದ್ಯೋಗ. ಇದು 4ಕ್ಕೂ ಕಾರಣ ಗುರುವಿನ ದೃಷ್ಟಿ ನಮ್ಮ ಮೇಲೆ ಬಿದ್ದಿಲ್ಲ. ಮರೆಯ ಸ್ಥಾನದಲ್ಲಿ, ಗೋಚಾರದಲ್ಲಿ ಇದ್ದಾರೆ, ಅಥವಾ ಜಾತಕದಲ್ಲಿ ಗುರುಗಳು ವೀಕ್ ಪಾಯಿಂಟಲ್ಲಿ ಕೂತಿದ್ದಾರೆ. ಯಾವುದೊಂದು ಗ್ರಹಗಳನ್ನು ಟ್ಯೂನಪ್ ಮಾಡಲಿಕ್ಕೆ ಇಮಿಡಿಯೇಟಾಗಿ ಕೊಡುವಂಥದ್ದು ಹರಳು. ಹರಳನ್ನ ಅಂದರೆ ಪುಷ್ಪರಾಗ, ಕನಕ ಪುಷ್ಪರಾಗ, ಪದ್ಮರಾಗ ಅಂತ ಮೂರು. ಈ ಮೂರಲ್ಲಿ ಅವರನ್ನು ನೋಡಿ ಯಾವುದು ಕೊಟ್ಟರೆ ಸರಿ ಹೋಗುತ್ತೆ. ಕೆಲವರಿಗೆ ಒಂದೇ ವಾರಕ್ಕೆ ರಿಸಲ್ಟ್ ಸಿಗ್ಬಿಡುತ್ತೆ, ಕೆಲವರಿಗೆ 120 ದಿನಗಳಾದರೂ ಸಿಗುವುದಿಲ್ಲ. ಅದರಲ್ಲಿ ಕ್ಯಾಲ್ಕುಲೇಷನ್ಸ್ ಎಲ್ಲ ರಾಂಗ್ ಇರ್ಬೋದು, ಅಥವಾ ಅವರ ಅದೃಷ್ಟ ದುರಾದೃಷ್ಟಗಳು ಅದರಲ್ಲಿ ಅಡಗಿದೆ. ಈ ಹರಳಿನಿಂದ ಇಮಿಡಿಯೇಟ್ ಆ್ಯಕ್ಷನ್ಸ್, ಬೇಗ ಕೆಲಸ ಆಗುವ ಸಾಧ್ಯತೆ ಉಂಟು. ಮತ್ತು ಈ ಮಕರ ರಾಶಿಯವರು ಮುಖ್ಯವಾಗಿ ತಿರುಪತಿಯ ತಿಮ್ಮಪ್ಪನ ಪ್ರಾರ್ಥನೆ, ಮನೆ ದೇವರು ತಿರುಪತಿಯ ಶ್ರೀನಿವಾಸನೇ ಅಂತೆ. ಕಾರಣ ಶನಿವಾರ ನೋಡಿ, ತಿರುಪತಿ ಶ್ರೀನಿವಾಸನಿಗೆ ಭಾಳ ವಿಶೇಷ ಪೂಜೆಗಳು ಇತ್ಯಾದಿಗಳು. ಶನಿವಾರ ಅಲ್ಲಿ ಯಾವತ್ತೂ ಒಳ್ಳೆಯ ಜೋರಾಗಿ ಪೂಜೆ ಪುನಸ್ಕಾರಗಳು ಎಲ್ಲ ವಿಷ್ಣು ದೇವಾಲಯದಲ್ಲೂ ನಡೆಯುತ್ತೆ, ಅದರಲ್ಲೂ ಜಾಸ್ತಿ ತಿರುಪತಿಯ ತಿಮ್ಮಪ್ಪನ ಪ್ರಾರ್ಥನೆ ಆಗ್ತದೆ. ಹಾಗಾಗಿ ಅವರು ಅದಕ್ಕಾಗಿ ಮೀಸಲಿಡಬೇಕು, ದರ್ಶನ ಆದರೆ ಮಾಡ್ಕೊಂಡು ಬರಬೇಕು, ಇಲ್ಲದಿದ್ದರೆ ಇಲ್ಲಿರುವಂಥ ಶ್ರೀನಿವಾಸನ ದೇವಸ್ಥಾನ, ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ಎಲ್ಲಿದೆ ಅಲ್ಲಿಗೆ ಹೋಗಿ ದರ್ಶನ ಮಾಡಬೇಕು. ಮತ್ತು ಬನ್ನಿಯ ಮರ,
ಪ್ರದಕ್ಷಿಣೆ ಆಗಬೇಕು ಅಥವಾ ಬನ್ನಿಯ ಸೊಪ್ಪನ್ನು ತಂದು ದೇವರಿಗೆ ಸಮರ್ಪಣೆ ಮಾಡಬೇಕು. ಯಾಕೆಂದರೆ ಈ ಬನ್ನಿಯ ಕಾಷ್ಟ ಬನ್ನಿಯ ಎಲೆಯೇ ದುರ್ಗಾದೇವಿಯ ಸನ್ನಿಧಾನ. ದುರ್ಗಾದೇವಿಯ ಸನ್ನಿಧಾನ ಅಂದರೆ ಹಣಕಾಸಿಗೆ ಲಕ್ಷ್ಮಿಯ ಒಲಿಯುವಂಥದ್ದು. ಈ ಶನಿಗೆ ಅಧಿಪತಿ ಬನ್ನಿ ಮರದ ಆ ವೃಕ್ಷ. ಆ ವೃಕ್ಷದ ಶಮಿ ಶಮಯತೆ ಪಾಪಂ ಶಮಿಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಶನಿಯ ಒಂದು ಮುಖ್ಯವಾದಂಥದ್ದು ಅಂದರೆ ಆ ಬನ್ನಿಯ ಮರ. ಅದು ಎಲ್ಲಿದೆ ನೋಡಬೇಕು. ನಾವು ಕೂಡ ದಸರಾದಲ್ಲಿ ಬನ್ನಿ ಮಂಟಪಕ್ಕೆ ಹೋಗುತ್ತೆ ಉತ್ಸವ, ಅಲ್ಲಿ ಹೋಗಿ ಎಂಡಾಗುತ್ತೆ ಅಂದರೆ ನಮ್ಮ ಆಯುಷ್ಯ ಸಂಪೂರ್ಣಕ್ಕೆ ಅನುಕೂಲ ಮಾಡಿಕೊಡ್ತಾನೆ, ನಮ್ಮ ಉದ್ಯೋಗದಲ್ಲಿ ಸ್ಥಿರತೆ. ಮತ್ತು ಅದೇ ನಾನು ಹೇಳಿದೆ, ತಿರುಪತಿ ಶ್ರೀನಿವಾಸನ ಆಗಲಿ ಯಾವುದೇ ವಿಷ್ಣು ದೇವಾಲಯ ಆಗಲಿ ಮಿನಿಮಮ್ 3 ಪ್ರದಕ್ಷಿಣೆ ಬರಬೇಕು. ಶನಿ 30 ವರ್ಷಕ್ಕೆ ಒಮ್ಮೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ. ಹಾಗೆ 3 30 90 ದೀರ್ಘಾಯಸ್ಸು. ಸೊ ಆ 3 ಪ್ರದಕ್ಷಿಣೆ ಕಾಲಿಗೆ ಅಧಿಪತಿ ಶನಿ. ಸೊ ನೀ ಇಡುವ ಹೆಜ್ಜೆ ಮಾಡುವ ಕೆಲಸ ಎಲ್ಲವೂ. ಇನ್ನೊಂದು ಚಿಕ್ಕ ಇದನ್ನು ಟೆಸ್ಟ್ ಮಾಡಿ ನೋಡಿ, ಸರಿ ತಪ್ಪು ಗೊತ್ತಿಲ್ಲ. ಈ ಯಾವುದೋ ಒಂದು ಚಪ್ಪಲಿಯನ್ನು ಹಾಕಿರ್ತೇವೆ ಅಂದ್ಕೊಳ್ಳಿ, ನಡಿಗೆ ಅಂತ ಕರಿತೀವಿ ನಾವು, ನಡೆಯುವ ಹಾದಿ ಪಾದರಕ್ಷೆ ಏನಿದೆ ಅದನ್ನು ಚೂರು ಬದಲಾಯಿಸಿ ನೋಡಿ ಬೇರೆ. ಅಟ್ಲೀಸ್ಟ್ ಅದು ಹೊಸದು ತೊಗೊಂಡು ಅವರ ಕರೆಕ್ಟಾಗಿ ಒಳ್ಳೆಯ ದಿವಸ ತೊಗೊಂಡು ಅದನ್ನು ಹಾಕಿ ನಡೆದು ನೋಡಿ, ನಿಮ್ಮ ಹೆಜ್ಜೆ ಸ್ಪಷ್ಟವಾಗಬಹುದು. ಇದು ಏನಪ್ಪ, ಇದು ಸಂಬಂಧನೇ ಇಲ್ಲ ಅಂತ ಮಾಡೋದು ಬೇಡ. ನಾನು ಕೆಲವೊಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದೆ, ಅದರಲ್ಲಿ ಆಗುತ್ತೆ. ಈ ಮದುವೆ ಆಗ್ತಿಲ್ಲ ಅನ್ನೋರಿಗೆ ಕನ್ನಡಕ ಹಾಕೋತಿದ್ರೆ ಬದಲಾಯಿಸಿ ಅಂತ ಹೇಳ್ತೀನಿ ನಾನು. ಕನ್ನಡಕ ಏನು ರೀ, ದುಡ್ಡು ಕೊಟ್ಟು ದುಡ್ಡು ಆದರೂ ಪರವಾಗಿಲ್ಲ, ಬದಲಾಯಿಸಿ. ನೋಡುವ ನೋಟ, ನಡೆಯುವ ಹೆಜ್ಜೆ ಎರಡೂ ಸ್ಪಷ್ಟ ಇರಬೇಕು. ನಮಗೆ ಇನ್ನೊಂದು ಸಾಧನೆಯಿಂದ ನಮ್ಮ ಕೆಲಸ ಆಗ್ತದೆ. ಸೊ ಒಂದು ಮದುವೆ ಆಗ್ತಿಲ್ಲ ಆ ಹುಡುಗಿ ಆಗಲಿ ಹುಡುಗ ಆಗಲಿ ಕನ್ನಡಕ ಹಾಕ್ಕೊಂಡಿದ್ದಾನೆ, ಒಂದೇ ಕನ್ನಡಕ 6 ವರ್ಷವಾಗಿ ಹಾಕ್ಕೊಂಡಿದ್ದಾನೆ ಅಂದ್ಕೊಳ್ಳೋಣ. ಆಗ ನೋಟ ಎಲ್ಲೋ ಬ್ಲರ್ ಆಗ್ತದೆ ಅಥವಾ ನೋಡುವ ನೋಡೋದಲ್ಲಿ ಸರಿ ಹೋಗಲ್ಲ. ನಮಗೊಂದು ಸಪೋರ್ಟ್ ಕೊಟ್ಟಂಥ ಈ ಕನ್ನಡಕನ ಬದಲಾಯಿಸಿ ನೋಡಿ, ಮತ್ತು ಚಪ್ಪಲಿಯನ್ನು ಬದಲಾಯಿಸಿ ನೋಡಿ, ಇದು ಸಕ್ಸಸ್ ಆಗಬಹುದು ಅಂತ ನನ್ನ ಭಾವನೆ. ಇದು ಶಾಸ್ತ್ರ ಹೇಳಿಲ್ಲ, ಮತ್ತೊಂದು ಹೇಳಿಲ್ಲ, ಇವೆಲ್ಲ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ, ಯಾವ ವೇದದಲ್ಲಿಲ್ಲ, ಪುರಾಣ ಇತಿಹಾಸ ಪಂಚರಾತ್ರದಲ್ಲಿ ಇಲ್ಲ. ಒಂದು ಅನುಭವ ಮನುಷ್ಯನ ಮಿತವಾಗಿ ಮಾತಾಡಿಸುತ್ತೆ, ಒಂದು ಒಳ್ಳೆಯ ವಿಚಾರಗಳನ್ನು ಹೇಳುತ್ತೆ. ಹಾಗಾಗಿ ಇದೊಂದನ್ನು ಚೇಂಜ್ ಮಾಡಿ. ಅಂದರೆ ಸುಮ್ಮನೆ ಒಂದೇ ಕಣ್ಣು, ಕಣ್ಣು ಒಳಗಡೆ ಒಂದು ಗುಡ್ಡು, ಗುಡ್ಡು ಕೆಂಪಗಿರ್ತದೋ ಕಪ್ಪಗಿರ್ತದೋ ಬೆಳ್ಳಗಿರ್ತದೋ, ಆ ಕಾಡಿಗೆಯನ್ನು ಹಚ್ಚುವ ಹೆಣ್ಣು ಮಕ್ಕಳು ಅಂತ ಏನಿದ್ದಾರೆ ಅದರಿಂದ ಒಂದು ಕಳೆ ಬರುತ್ತಲ್ಲ ಮುಖದಲ್ಲಿ, ಆ ರೀತಿಯಾಗಿ ಮಕರ ರಾಶಿಯವರು ಈ ರೀತಿಯಾದ ಪ್ರಯತ್ನ. ಮತ್ತೆ ಒಂದು ಪುಷ್ಪರಾಗ ಹಾಕ್ಕೊಳ್ಳಿ ಒಳ. ಸರಿ ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಯಾವ ಶ್ಲೋಕದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಪ್ರಾರ್ಥನೆ ಮಾಡಿಬಿಡೋಣ. ಯಾರ್ಯಾರಿಗೆ ಏನೇನು ಬೇಕಾದ್ರೂ ಕಷ್ಟ ಇರಲಿ ಸುಖ ಇರಲಿ, ಸುಖಕ್ಕೂ ಮಾಡಬೇಕು ದುಃಖಕ್ಕೂ ಮಾಡಬೇಕು, ಅದಕ್ಕಾಗಿ ಈ ಶ್ಲೋಕ ನೋಡೋಣ ಬನ್ನಿ. ನಾಸ್ತಿ ನಾರಾಯಣ ಸಮಂನ ಭೂತಾನ್ನ ಭವಿಷ್ಯತಿ ಏತೇನ ಸತ್ಯವಾಕ್ಯಾನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಯಾ ನಾರಾಯಣ ಮಂತ್ರ ಬಿಟ್ಟರೆ ಮತ್ತೊಂದಿಲ್ಲ ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲೂ. ಹಾಗಾಗಿ ಇದು ಸತ್ಯವಾದ ವಾಕ್ಯ. ಹಾಗಾಗಿ ವಿಶೇಷವಾಗಿ ನಾರಾಯಣ ಜಪ 12 ಬಾರಿ ಮಾಡಿರಿ ಒಳ್ಳೆಯದಾಗ್ತದೆ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ ಉದ್ಯೋಗ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಹಾಗೆ ಪರಿಹಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟು ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ವೀಕ್ಷಕರೇ, ಸಂತಸದ ವಿಷಯ, ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನೆಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನು ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.